ಎಲ್ಲ ಮಿತ್ರರಿಗೂ ನಮಸ್ಕಾರ. ಬಿಳಿ ಟೊಪ್ಪಿ ನೋಡಿದ ತಕ್ಷಣ ರಾಜಕಾರಣಿ ಬಂತ ಅಂತ ಅನ್ಕೊಂಡಿದ್ದೀರಾ? ನಾನು ನನ್ನ ವ್ಯಕ್ತಿತ್ವದಲ್ಲಿ, ನಾನು ನನ್ನ ಜೀವನದಲ್ಲಿ ಇಬ್ಬರು ರಾಜಕಾರಣಿಗಳನ್ನ ಆ ತರ ಟೋಪಿ ಹಾಕೊಂಡವ್ರು ನೋಡಿದೆ. ಸೊ ಹೆಸರು ಗೊತ್ತಿರುತ್ತೆ, ನಾನು ಹೇಳೋದು ಬೇಡ. ಇಬ್ಬರು ವರ್ಣರಂಜಿತ ರಾಜಕಾರಣಿಗಳು ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ. ಸೊ ಯಾವುದೋ ಒಂದು ಇದನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಡೇವಿಡ್ ಅವರಿಗೆ ಗೇಟಪ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂದರು. ಅಫ್ಕೋರ್ಸ್ ಅದೇ ಗೇಟಪ್ ಕಂಟಿನ್ಯೂ ಆಗುತ್ತಾ ಇಲ್ಲ ಬೇರೆ ಚೇಂಜ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು. ಸೊ ಇದರಲ್ಲಿ ನನ್ನ ಪಾತ್ರ ಅಂತೂ ರಾಜಕಾರಣಿ ಪಾತ್ರ ಅಲ್ಲ. ರಾಜಕಾರಣಿಗೂ ನನಗೊಂದು ದೂರನೇ, ನೀವು ಅದನ್ನು ನೋಡಿ ಗೆಸ್ ಮಾಡ್ಕೊಂಡ್ರೆ ತಪ್ಪು. ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಪಾತ್ರ, ಒಬ್ಬ ಉದ್ಯಮಿ. ಇವತ್ತಿನ ದಿನ ಪೆನ್ ಡ್ರೈವ್ ಅಂದರೆ ಪ್ರತಿಯೊಬ್ಬರಿಗೂ ಹೊಳೆ ನಡೆಸಿದ್ಬಾರ್ದು, ಪೆನ್ ಡ್ರೈವ್ ಗ್ಯಾಪ್ ಬರುತ್ತೆ. ಸೊ ಆದರೆ ಆ ಪೆನ್ ಡ್ರೈವ್ಗೂ ಈ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ. ಒಂದು 12 ವರ್ಷಗಳ ಹಿಂದೆ ಈ ಪೆನ್ ಡ್ರೈವ್ ಅನ್ನೋದು ಫಸ್ಟ್ ಟೈಮ್ ಬಂದಾಗ ನನಗೆ ಆಶ್ಚರ್ಯ ಆಯಿತು. ಸೊ ಆವಾಗ ಒಂದು ಸಿನಿಮಾನ ಇದೇ ರೇಣುಕಾಂಬಕ್ಕೆ ತರಬೇಕಾದ್ರೆ, ಅಥವಾ ಬೇರೆ ಒಂದು ಪ್ರೈವೇಟ್ ಥಿಯೇಟರ್ಗೆ ತೊಗೊಂಡೋಗ್ಬೇಕಾದ್ರೆ, ಅಥವಾ ಚೆನ್ನೈಗೆ ತೊಗೊಂಡೋಗ್ಬೇಕಾದ್ರೆ ಕಾರ್ ಡಿಕ್ಕಿನಲ್ಲಿ ಪೂರ್ತಿ ಒಂದು 15 ರೀಲು 16 ರೀಲು ತುಂಬಿಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಒಂದು ಬೀಟಾ ಕ್ಯಾಸೆಟ್ ಬಂತು, ಐಬ್ಯಾಂಡ್ ಕ್ಯಾಸೆಟ್ ಬಂತು, ಅದರ ನಂತರ ಹಾರ್ಡ್ ಡಿಸ್ಕ್ ಬಂತು, 1 TB 2 TB 5 TBವರೆಗೂ ಬಂತು. ಆಮೇಲೆ ಫಸ್ಟ್ ಟೈಮ್ ನನ್ನ ಪೆನ್ ಡ್ರೈವ್ ಅನ್ನೋದು, ಪೆನ್ ಡ್ರೈವ್ ಏನದು, ಪೆನ್ ಡ್ರೈವ್ ಪೆನ್ನನ್ನು ಡ್ರೈವ್ ಮಾಡ್ತಾರಾ ಅಂತ ಕೇಳಿದೆ ನಮ್ಮ ಟೆಕ್ನಿಷಿಯನ್ಸ್ಗೆ. ನಿಜವಾಗ್ಲೂ ಗೊತ್ತಿಲ್ಲ. ಸೊ ತೋರಿಸಿದ್ರು ಇದೇ ಪೆನ್ ಡ್ರೈವ್, ಈ ಥರದ್ದು ಒಂದು 10 ತರಿಸ್ಬೇಕು ಅಂತ ಸ್ಟುಡಿಯೋಗೆ ತೋರಿಸಿದ್ರು. ಸೊ ಇದರಲ್ಲಿ ಹೇಗೆ ತುಂಬುತ್ತೀರಾ ಸಿನಿಮಾದಲ್ಲಿ ಅಂದಾಗ ಅದೊಂದು ದೊಡ್ಡ ಒಂದು ಪಾಠನೇ ಆಯಿತು ನಮ್ಮ ಟೆಕ್ನಿಷಿಯನ್ಸಿಂದ ನನಗೆ. ಸೊ ಜಗತ್ತು ತುಂಬ ದೊಡ್ಡದಿದೆ, ಅಷ್ಟೇ ಸಣ್ಣದಾಗೂ ಇದೆ. ಸೊ ಇಡೀ ಜಗತ್ತಿನ ಒಂದು ಇದನ್ನು ಒಂದು ಪೆನ್ ಡ್ರೈವಲ್ಲಿ ತುಂಬಬೋದು ವಿಷಯಗಳನ್ನು. ಸೊ ಇವತ್ತು ಪೆನ್ ಡ್ರೈವ್ ಹೇಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಹೇಗೆ ನಮ್ಮ ಜನಜೀವನದಲ್ಲಿ ಹೇಗೆ ಜೊತೆಗೆ ತೊಡಗಿಸ್ಕೊಂಡಿದೆ ಅನ್ನೋದು, ಅದನ್ನು ಬೇರೆ ರೀತಿ ಹೇಳೋದು ಕೊಟ್ಟಿದ್ದಾರೆ ಸೆಬಾಸ್ಟಿಯನ್ ಡೇವಿಡ್. ಈ ಪೆನ್ ಡ್ರೈವ್ ಅನ್ನೋದು ಟೈಟ್ಲ್ ಅಂತೂ ಭಾಳ ಕ್ಯಾಚಿ ಆಗಿದೆ, ಯಾಕೆಂದರೆ ಇವತ್ತು ಆ ಪೆನ್ ಡ್ರೈವ್ನ ಮಾಡೋಕ್ಕೆ ಹೋದರೆ ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟಿದ್ದಾರೆ ಜನ ಎಲ್ಲ. ಆ ಸಿನಿಮಾನ ಮತ್ತೆ ಸ್ಕ್ರೀನ್ ಮೇಲೆ ಯಾರೂ ಒಬ್ಬರು ಒಳಗಡೆ ಬರೋದಿಲ್ಲ. ಸೊ ಒಂದು ಬೇರೆ ಒಂದು ಕುತೂಹಲಕಾರಿ ಕಥೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಹೇಗೆ ಒಂದು ಪೆನ್ ಡ್ರೈವ್ ಜೊತೆ ಸಾಗುತ್ತೆ ಅನ್ನೋದೇ ಈ ಪೆನ್ ಡ್ರೈವಿನ ಕತೆ. ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್, ಡೇವಿಡ್ ಪೆನ್ ಡ್ರೈವ್. ಸೊ ನನಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಚಾಲೆಂಜ್ ಆಗಿರುತ್ತೆ ಈ ಕ್ಯಾರೆಕ್ಟರ್ ಅಂತ ನಾನು ಅಂದ್ಕೊಂಡು ನಾನು ಒಪ್ಪಿಕೊಂಡೆ. ಅದಕ್ಕೆ ಚೇಂಬರ್ಗೆ ಬಂದು 1 ನಿಮಿಷದಲ್ಲಿ ಒಂದು ಲೈನ್ ಕತೆ ಹೇಳಿದಾಗ ಭಾಳ ಖುಷಿ ಆಯಿತು, ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಸೊ ಇಷ್ಟರಲ್ಲೇ ಸಿನಿಮಾ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ, ಚಿತ್ರದ್ದು ಬೇರೆ ವಿಷಯಗಳು ಹೋಗ್ಬೇಕಾಗಿಲ್ಲ. ನಮಸ್ಕಾರ. ಥ್ಯಾಂಕ್ ಯು. ಸೊ ಈ